ನಾನು ಪ್ರೊಫೆಷ್ನಲಿ ಎಜುಕೇಶನ್ ವೈಸ್ ಎಲ್ಲ ನಾನು ಆಯುರ್ವೇದಿಕ್ ಡಾಕ್ಟರು. ಸೊ ಫಸ್ಟ್ ಬಂದಾಗ ನನಗೆ ಈ ಭಯ ಇರಬಾರ್ದು ಅಂತ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ ನಾನು. ಕ್ಯಾಮ್ರಾ ಫಿಯರ್ ಹೋಗಬೇಕು, ಹೇಗೆ ಫೇಸ್ ಮಾಡಬೇಕು ಇದೆಲ್ಲ ಗೊತ್ತಾಗಲಿ ಸ್ವಲ್ಪ ಅಂತಾನೆ ತುಂಬ ಆಡಿಷನ್ಸ್ ಕೊಟ್ಟಿದ್ದೆ. ನೀನು ಒಳ್ಳೇದು ಮಾಡಿದ್ರೆ ನೀನು ಒಳ್ಳೇದು ಚೇಂಜ್ ಬರುತ್ತೆ, ನೀನು ಕೆಟ್ಟದ್ದು ಮಾಡಿದ್ರೆ ನೀನು ಕೆಟ್ಟದ್ದು ಬರುತ್ತೆ. ಸೊ ಇಟ್ಸ್ ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ದಟ್ ಟೈಟಲ್ ಬೇಸಿಕ್. ನಮಸ್ತೆ, ನಾನು ಸಹನ ಸುಧಾಕರ್ ಅಂತ. ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲೇ, ನನ್ನ ಮೊದಲನೇ ಸಿನಿಮಾ ಯಾವ? ಸರಿ, ಗುರು ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ. ಸೊ ನಾನು ಈ ಫಿಲ್ಮಿಂದ ಪವನ್ ಶಿವಶಂಕರ್ ಅಂತ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ. ಆಮೇಲೆ ನನ್ನ ಕನ್ನಡದಲ್ಲಿ ಮೊದಲನೇ ಸಿನಿಮಾ, ತೆಲುಗುನಲ್ಲಿ ನಾನು ಸುಮಾರು ಶಾರ್ಟ್ ಫಿಲ್ಮ್ಸ್ ವೆಬ್ ಸೀರೀಸ್ ಮಾಡಿದ್ದೆ. ನೀವು ಸೆಲೆಕ್ಟ್ ಆಗಬೇಕಾದ್ರೆ ಹೆಂಗೆ ಅಪ್ರೋಚ್ ಬಂತು ಅಂತ ಈ ಮೂವಿ? ಇದು ಆಡಿಷನ್ಸ್ ಮೂಲಕವೇ ಬಂದಿತ್ತು. ಈ ಥರ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ನೋಡ್ತಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಬಂತು. ಆಡಿಷನ್ ಕೊಟ್ಟೆ, ಆಡಿಷನಲ್ಲಿ ಸೆಲೆಕ್ಟ್ ಆಗಿ. ಸರ್, ನಿಮ್ಮ ಸೆಲೆಕ್ಷನ್ ಹೇಗೆ? ನಂದು ಆಲ್ರೆಡಿ ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಸೊ ನಾನು ಗೌತಮ್ ಅವರು ಹೈದರಾಬಾದಲ್ಲಿ ಸಿಕ್ಕಿದ್ದೀನಿ. ಅವರು ಫಿಲ್ಮ್ ಸ್ಕೂಲಲ್ಲಿ ಓದ್ತಾ ಇದ್ದರು. ಅವರು ಗ್ರ್ಯಾಜುಯೇಷನ್ ಫಿಲ್ಮ್ ಮಾಡಿದ್ರು ಭೂಮಿ ಅಂತ. ಅವರು ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಏನು ಮಾಡಿದ್ರು. ಸೊ ಆ ಫಿಲ್ಮಲ್ಲಿ ನಾನು ಲೀಡಾಗಿ ಮಾಡಿದ್ದೀನಿ. ಅದು ಕನ್ನಡ ಗ್ರ್ಯಾಜುಯೇಷನ್ ಫಿಲ್ಮ್. ಅಲ್ಲಿ ನಮ್ಮ ಬ್ಯಾಂಗ್ಳೂರು ಹುಡುಗರಲ್ಲಿ ಅನುಪೂರ್ಣ ಫಿಲ್ಮ್ ಸ್ಕೂಲಲ್ಲಿ ಓದ್ತಿರೋರು ಫೈನಲ್ ಇಯರ್ ಪ್ರಾಜೆಕ್ಟಲ್ಲಿ ಫಿಲ್ಮ್ಗೆ ನಾನು ಲೀಡಾಗಿ ಮಾಡಿದ್ದೆ. ಸೊ ಅಲ್ಲಿಂದ ಅವ್ರ ಪರಿಚಯ, ಅಲ್ಲಿಂದ ಅವ್ರು ನನ್ನ ಪಿಕ್ ಮಾಡ್ತಾರೆ. ಮೂವಿ ಬರದೇ ಇದ್ರೆ ಇದಕ್ಕೆ ಮುಂಚೆ ನೀವೇನು ಮಾಡ್ತಾ ಇದ್ರಿ? ನಾನು ಪ್ರೊಫೆಷ್ನಲಿ ಎಜುಕೇಷನ್ ವೈಸ್ ಎಲ್ಲ ನಾನು ಆಯುರ್ವೇದಿಕ್ ಡಾಕ್ಟರು. ಸೊ ನಾನು ಅದರಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೆ, ಈಗಲೂ ಮಾಡಿತಾ ಇದ್ದೆ. ಅದು ಬಿಟ್ಟು ಪ್ಯಾಷನೇಟ್ ಆಗಿ ನಾನು ಮೂವಿ ಇಂಡಸ್ಟ್ರಿಗೆ ಬಂದಿರೋದು. ಅದರ್ವೈಸ್ ನನ್ನ ಎಜುಕೇಷನ್ ಪ್ರಕಾರ, ಪ್ರೊಫೆಷನ್ ಪ್ರಕಾರ ನಾನು ಡಾಕ್ಟರ್. ನಿಮ್ಮ ಮನೆಯಲ್ಲಿ ಈ ಮೂವಿಗೆ ಒಪ್ಕೊಂಡ್ರ ಹೆಂಗೆ ಮಾಡೋದು? ಇನಿಷಿಯಲಿ ಒಪ್ಪಲಿಲ್ಲ, ಏನಕ್ಕೆ ಮೂವಿ ಮೆಡಿಕಲ್ ಓದಿ ಅಂತೆಲ್ಲ ಹೇಳಿದ್ರು. ಬಟ್ ಆಮೇಲೆ ನಾನು ಇನ್ಸಿಸ್ಟ್ ಮಾಡಿ ಇಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಅಂತ ಹೇಳಿ ನನ್ನ ಪ್ಯಾಷನ್ ಅವರಿಗೆ ಕನ್ವಿನ್ಸ್ ಆದಾಗ ಅದೇ ಡಿಸೈಡ್ ಓಕೆ ಮಾಡ್ಕೊಳ್ಳಿ. ಮೂವಿ ಬರೋದಕ್ಕೆ ಒಂದು ನಂಗೊಂದು ಇಂಟ್ರೆಸ್ಟ್ ಏನಂದ್ರೆ ವಿಭಿನ್ನ ಪಾತ್ರದಲ್ಲಿ ಅಲ್ಲಿ ಹೋಗಿ ಪಾತ್ರವನ್ನ ಪಾತ್ರದಲ್ಲಿ ಜೀವ ತುಂಬಬೇಕು, ಅದನ್ನ ಅದರಲ್ಲಿ ನಾನು ಒಬ್ಬಳಾಗಿರ್ಬೇಕು. ಸೊ ಈ ತರ ನನಗಿರೋದು ಒಂದೇ ಜೀವನ, ಇದ್ರಲ್ಲಿ ನಾನಾಗಿರ್ತೀನಿ. ಬಟ್ ಸಿನಿಮಾ ಪಾತ್ರಗಳಂತಂದ್ರೆ ಒಂದೇ ಜೀವನದಲ್ಲಿ ತುಂಬಾ ಪಾತ್ರಗಳಲ್ಲಿ ನೀವು ಹೋಗಿ ಇದ್ದು ಬರ್ಬೋದು. ಸೊ ಅದು ಒಂದು ಸಿನಿಮಾದಲ್ಲಿ ಒಂದು ಆಕ್ಟಿಂಗ್ ಅಲ್ಲಿ ಇರೋ ಒಂದು ಬೆಸ್ಟ್ ಫೆಸಿಲಿಟಿ ಅಂತ ಹೇಳ್ಬೋದು. ಅದನ್ನ ನನಗೆ ಲಿವ್ ಮಾಡಕ್ ಇಷ್ಟ ಆಯ್ತು, ಅದಕ್ಕೋಸ್ಕರ ಸಿನಿಮಾ ಚೂಸ್ ಮಾಡಿದೆ. ಸರ್, ನಿಮ್ ಶಾರ್ಟ್ ಮೂವಿಗೂ ಈ ತರ ದೊಡ್ಡ ಸ್ಕ್ರೀನ್ ಬರೋದಕ್ಕೂ ಏನ್ ಡಿಫರೆನ್ಸ್? ಡಿಫರೆನ್ಸ್ ಅಂದರೆ ಆ್ಯಕ್ಟಿಂಗ್ ವೈಸ್ ಡಿಫರೆನ್ಸ್ ಜಾಸ್ತಿ ಏನಿರಲ್ಲ. ಇಟ್ಸ್ ಅಬೌಟ್ ಮೇಕಿಂಗ್. ಸೊ ಅಲ್ಲಿ ಸಣ್ಣ ಕ್ಯಾಮ್ರಾ ಸಣ್ಣ ಬಜೆಟ್ ನಮ್ಗೆ ಗೊತ್ತಿರುತ್ತೆ. ಸಿನಿಮಾ ಇಸ್ ಸಮಥಿಂಗ್ ವೆರಿ ಬಿಗ್, ಅಂದರೆ ಟೆಕ್ನಿಕಲಿ ಇಟ್ ಸೌಂಡ್ಸ್ ವೆರಿ ಲಾರ್ಜ್. ಆಮೇಲೆ ನಾವು ಕೆಲಸ ಮಾಡುವಂಥ ಎನ್ವಿರಾನ್ಮೆಂಟ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ನಮ್ಮ ಮೈಂಡ್ ಸೆಟ್ ಎಲ್ಲ ಸೇಮೇ ಇರುತ್ತೆ. ನಾವು ಸಿನಿಮಾ ಮಾಡಬೇಕಂತಲೇ ಬಂದರು, ಬಟ್ ವಿ ಫೌಂಡ್ ಅ ವೇ, ಅದಕ್ಕೆ ಒಂದು ದಾರಿ ಶಾರ್ಟ್ ಫಿಲ್ಮ್ ಅಂತ. ಸಿನಿಮಾಗೆ ಬರದೇ ಇದ್ರೆ ಏನಾಗ್ತಿದ್ರಿ? ಮೈಂಡಲ್ಲಿ ಏನಿಲ್ಲ ಸರ್. ಬೇಸಿಕಲಿ ನಾನು 2016 ಹೈದರಾಬಾದಲ್ಲಿ ನಾನು ಸಿನಿಮಾ ಮಾಡ್ಬೇಕಂತಲೇ ಹೋಗಿದ್ದೆ ನಾನು. ಸೊ ಅಲ್ಲಿಂದ ಶಾರ್ಟ್ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಯಿತು. ನಾನು MBA ಕಂಪ್ಲೀಟ್ ಮಾಡಿದೆ ಅಲ್ಲಿ. ಅಲ್ಲೇ ನಾನು ಅಮೆಝಾನಲ್ಲಿ ಜಾಬ್ ಮಾಡಿದೆ. ನಾನು ಈಗಲೂ ಕೆಲಸ ಮಾಡ್ತಾ ಇದ್ದೀನಿ ಕಾರ್ಪೊರೇಟಲ್ಲಿ ಟು ಸರ್ವೈವ್. ಆ್ಯಸ್ ವಿ ನೋ, ನಮ್ಗೆ ಗೊತ್ತು ಸಿನಿಮಾ ಇಂಡಸ್ಟ್ರಿ ಹೆಂಗಿರುತ್ತೆ. ಪಿಕಪ್ ಆಗೋಕ್ಕೆ, ನಮ್ಮ ಲೈಫ್ ಒಂದು ಟ್ರ್ಯಾಕ್ ಆಗ್ಬಿಡೋಕ್ಕೆ ತುಂಬ ಸಮಯ. ಸೊ ಇದರಲ್ಲಿ ನಾವು ಸರ್ವೈವ್ ಆಗಬೇಕಂದ್ರೆ ಖಂಡಿತ ನಮ್ಗೆ ಇನ್ನೊಂದು ದಾರಿ ಇರಬೇಕು. ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರೋಕ್ಕೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರೋದು. ಸೊ ನಾನು ಈಗ ಸದ್ಯಕ್ಕೆ ಐ ವರ್ಕಿಂಗ್ ಆಸ್ ಆಪರೇಷನ್ ಸ್ಪೆಷಲಿಸ್ಟ್. ಬಟ್ ಆದರೆ ನಾನು ಬಂದಿದ್ದು ನನಗೆ ಬೇರೆ ಯೋಚನೆ ಜಾಬ್ ಮಾಡಬೇಕು. ನನ್ನ ಮೈಂಡಲ್ಲಿ ಒಂದೇ ಒಂದು ಸಿನಿಮಾ ಇಲ್ಲ, ಕ್ರಿಕೆಟ್ ಹೋಯಿತು. ಸೊ ಸಿನಿಮಾ ವಾಸ್ ಓನ್ಲಿ ಥಿಂಗ್ ವಿಚ್ ವಾಸ್ ಇನ್ ಮೈ ಮೈಂಡ್. ಮ್ಯಾಮ್, ನಿಮ್ಮ ಪ್ರೊಫೆಷನಲ್ಲೇ ಬೇರೆ, ಸೊ ಇದೀಗ ಬಂದೆ ಏನು ಫೇಸ್ ಮಾಡಿದ್ರಿ ಮ್ಯಾಮ್? ಫೇಸ್ ಮಾಡಿದ್ದು ಅಂತಂದ್ರೆ ಆ ಥರ ಏನು ಬೇರೆ ಫೇಸ್ ಮಾಡಲಿಲ್ಲ. ಇದು ಹೊಸ ಹೊಸ ಪ್ರಪಂಚ ನನಗೆ. ನಾನು ಯಾವುದೂ ಶಾರ್ಟ್ ಮೂವೀಸ್ ಮಾಡಿಲ್ಲ, ನಾನು ಯಾವುದೂ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಯಾವುದೂ ಇಲ್ಲ. ಸೊ ಫಸ್ಟ್ ಬಂದಾಗ ನನಗೆ ಈ ಭಯ ಇರಬಾರ್ದು ಅಂತ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ ನಾನು. ಕ್ಯಾಮ್ರಾ ಫಿಯರ್ ಹೋಗಬೇಕು,
ಹೇಗೆ ಫೇಸ್ ಮಾಡ್ಬೇಕು ಅದೆಲ್ಲ ಗೊತ್ತಾಗ್ಲಿ ಸ್ವಲ್ಪ ಅಂತಾನೆ ತುಂಬಾ ಆಡಿಷನ್ಸ್ ಕೊಟ್ಟಿದ್ದೆ. ಅದಾದ್ಮೇಲೆ ನಾನು ಸೆಲೆಕ್ಟ್ ಆಗ್ಲಿ ಆಗದಲ್ಲಿ ಕೊಡ್ತಾನೆ ಇರ್ತಿದ್ದೆ ಸೀರಿಯಲ್ಸ್ ಮೂವೀಸ್ ಈ ತರ ಎಲ್ಲ. ಸೊ ಇದು ಫೈನಲ್ ಆಗಿ ನನಗೆ ನಾನ್ ರೆಡಿ ಇದ್ದೀನಿ ಅಂತ ನನಗೆ ಅನ್ಸಿದಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ದು. ಇಲ್ಲಿ ಬಂದಾಗ್ಲೂ ಅಷ್ಟೇ ಎಲ್ಲ ಹೆದರ್ಸಿದ್ರು, ಹೇಳಿದ ಪ್ರಕಾರ ತುಂಬಾ ಹೊಸ ಪ್ರಪಂಚ ಇದು, ಸರ್ವೈವ್ ಆಗ ಆಗಲ್ಲ, ಹಾಗಿರತ್ತೆ ಆಗಿರತ್ತೆ ಅಂತಲ್ಲ. ಬಟ್ ನನ್ನ ಅದೃಷ್ಟಕ್ಕೆ ನನಗೆ ಸಿಕ್ಕಿದ ಮೊದಲನೇ ಸಿನಿಮಾ ತುಂಬಾ ಕಂಫರ್ಟಬಲ್ ಆಗಿತ್ತು ಎನ್ವೈರನ್ಮೆಂಟ್ ಎಲ್ಲ. ಶಿವು ಇರ್ಬೋದು ಮತ್ತೆ ಸರ್ ಅವರೆಲ್ಲರೂ ತುಂಬಾ ತುಂಬಾ ಕಂಫರ್ಟ್ ಕ್ರಿಯೇಟ್ ಮಾಡ್ಕೊಂಡ್ರು ನನಗೆ. ಹಾಗಾಗಿ ನನ್ಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ಲಿಲ್ಲ. ಎಲ್ಲೂ ಬೇರೆಯವ್ರು ಎದುರಿಸ್ದಂಗೆ ಒಂದು ಡಿಫ್ರೆಂಟ್ ವರ್ಲ್ಡ್ ಅಂತಾನು ಅನಿಸ್ಲಿಲ್ಲ. ಈಗ ನಾವೆಲ್ಲ ಹೇಗೆ ಕಾಲೇಜ್ ಸ್ಕೂಲ್ಸ್ ಅಲ್ಲಿ ರಿಹರ್ಸಲ್ ಮಾಡ್ಕೊಂಡು ಡ್ರಾಮಾ ಮಾಡ್ತೀವಿ, ಹಾಗೆ ರಿಹರ್ಸಲ್ ಮಾಡ್ಕೊಂಡ್ಬಂದು ಡ್ರಾಮಾ ಮಾಡ್ತೀವಿ ಅಷ್ಟೇ. ಓಕೆ, ಈಗ ಸೀರಿಯಲ್ ಆಕ್ಟರ್ಸ್ ದತ್ತಣ್ಣ ಅವ್ರು ಮತ್ತೆ ಇವ್ರ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಹೆಂಗೆ ಶೇರ್ ಮಾಡ್ಕೊಂಡ್ರೆ? ಫಸ್ಟು ಅಲ್ಲ ನನ್ನ ಅದೃಷ್ಟ. ಎರಡನೇದು ಆನ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ಗಿಂತ ಆಫ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಆನ್ ಸ್ಕ್ರೀನ್ ಅಂದ್ರೆ ಅವ್ರದ್ದು ಅಷ್ಟೊಂದು ಜೊತೆಗೆ ರೋಲ್ಸ್ ಎಲ್ಲ ಇಲ್ಲ. ಬಟ್ ಆಫ್ ಸ್ಕ್ರೀನ್ ನನಗೆ ಶಾರ್ಟ್ ಆದ್ಮೇಲೆ ಇನ್ನೊಂದು ಶಾರ್ಟ್ ಮಧ್ಯ ಟೈಮ್ ಸಿಕ್ತಿತ್ತು. ಆ ಟೈಮಲ್ಲಿ ತುಂಬ ಹೊತ್ತು ಕುತ್ಕೊಂಡು ಮಾತಾಡ್ತಿದ್ವಿ. ಅವ್ರು ಎಷ್ಟೊಂದು ಇನ್ಪುಟ್ಸ್ ಕೊಡ್ತಿದ್ರು ಆಕ್ಟಿಂಗ್ ಬಗ್ಗೆ, ಲೈಫ್ ಬಗ್ಗೆ, ಆಮೇಲೆ ಬಿಹೇವಿಯರ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ ಎಲ್ಲ ತುಂಬಾನೇ ನಮಗೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಇಬ್ರಿಗೂ. ಸೊ ಅದರಿಂದ ಆಸ್ ಅನ್ ಆಕ್ಟರ್ ಆಸ್ ಎ ಪರ್ಸನ್ ನಮಗೆ ತುಂಬ ಹೆಲ್ಪ್ ಆಗಿದೆ. ಬಟ್ ಆನ್ ಸ್ಕ್ರೀನ್ ನಮ್ದು ಅಷ್ಟೊಂದು ಇವ್ರದ್ದು ಇದೆ, ನಂದು ಅಷ್ಟೊಂದು ಇಲ್ಲ. ಯತಾಪಾಬಲಿ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು? ನಾನು ಒಂದು ಜರ್ನಲಿಸ್ಟ್ ರೋಲ್ ಮಾಡಿದ್ದೀನಿ, ಸ್ಮಿತಾ ಅಂತ ಕ್ಯಾರೆಕ್ಟರು. ಸೊ ಆಸ್ ಅ ಜರ್ನಲಿಸ್ಟ್ ಅವ್ರು ತುಂಬ ಬ್ರೇವ್ ಇರ್ತಾರೆ, ಅದು ಎಲ್ರಿಗೂ ಜರ್ನಲಿಸಮ್ ಅಂತಂದ್ರೆ ಧೈರ್ಯ ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ ಪರ್ಸನಲ್ ಲೈಫ್ ಅಲ್ಲಿ ತುಂಬ ಇಂಡಿಪೆಂಡೆಂಟ್ ಇರ್ತಾರೆ. ಯಾವ್ದು ಸರಿ ಯಾವ ತಪ್ಪು ಅಂತ ಅವಳಿಗೆ ಅನ್ಸುತ್ತೋ ಅದ್ರ ಪ್ರಕಾರನೇ ನಡೀತಾರೆ. ಈ ತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂಡ್ ಮೇಲ್ ಲೀಡ್ ಕ್ಯಾರೆಕ್ಟರ್ ಗೆ ಸಪೋರ್ಟಿವ್ ಆಗಿ ಪಾತ್ರನ ಹೋಗುವಂತ ಕ್ಯಾರೆಕ್ಟರ್. ನಾನು ಶಿವ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇದರಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಿಲ್ಲ. ಈಗ ಸದ್ಯಕ್ಕೆ ಸಿನಿಮಾ ರಿಲೀಸ್ ಆಗಿದೆ, ಟೂ ಡೇಸ್ ಇದೆ ಸರ್. ಕ್ಯಾರೆಕ್ಟರ್ ರಿಲೀಸ್ ಆದಮೇಲೆ ನಾವು ಮತ್ತೆ ಮಾತಾಡುವ. ಬಟ್ ಇಟ್ಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್, ಒಂದು ಸಿಂಪಲ್ ಕ್ಯಾರೆಕ್ಟರ್. ಹೆಸರಿಗೆ ಹೀರೋ ಹೀರೋ ಅಂತ ಹೇಳ್ತಾರೆ. ಬಟ್ ಅದು ಇಟ್ಸ್ ಅದು ಹೆಂಗಿರುತ್ತೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಅವ್ರು ಒಂದು ಹುಡುಗನ ನೋಡಿದ ಥರ ಇರುತ್ತೆ, ಒಂದು ಸಿಂಪಲ್ ಕ್ಯಾರೆಕ್ಟರ್. ಮೋಸ್ಟ್ ಆಫ್ ದ ಫಿಲಿಮ್ ಎಲ್ಲ ಅದೊಂದು ಅಂಡರ್ ಡಾಗ್ ಕ್ಯಾರೆಕ್ಟರ್, ನಾವು ಅಂಡರ್ ಪ್ಲೇ ಮಾಡ್ತೀವಿ ಕ್ಯಾರೆಕ್ಟರ್ನ. ನಾವು ಜಾಸ್ತಿ ಏನೋ ಒಂದು ಲೈನ್ ಇರುತ್ತೆ, ನನಗಂತೂ ಒಂದು ಲೈನ್ ಇರುತ್ತೆ, ನಾನು ದಾಟ್ ಹೋಗಂಗಿಲ್ಲ ಆ್ಯಕ್ಟಿಂಗಲ್ಲಿ, ಆ ಕ್ಯಾರೆಕ್ಟರ್ ಬಿಹೇವಿಯರಲ್ಲಿ. ಸೊ ದಟ್ ವಾಸ್ ಅಂದರೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ಐ ಎಂಜಾಯ್ಡ್, ತುಂಬ ಸಿಂಪಲ್ ಕ್ಯಾರೆಕ್ಟರ್. ನಾನಂತೂ ತುಂಬ ಈಸಿಯಾಗಿ ಪ್ಲೇ ಮಾಡಿದೆ, ಮೇ ಬಿ ನನಗಿರೋ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಅದಕ್ಕೆ ಹೆಲ್ಪ್ ಆಯಿತು ಅನಿಸುತ್ತೆ. ಈ ಮೂವಿ ಟೈಟ್ಲ್ ಬಗ್ಗೆ ತುಂಬಾನೇ ನಮಗೂ ಕ್ಯೂರಿಯಾಸಿಟಿ ಇದೆ, ಯಥಾಭವ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದೊಂದು ಟೈಟಲ್ ಬಂದ್ಬಿಟ್ಟು ಅದರಲ್ಲಿ ಒಬ್ಬೊಬ್ರು ಒಂದೊಂದು ಮೀನಿಂಗ್ ಹುಡುಕ್ತಾರೆ. ಬೇಸಿಕಲಿ ಅದರ ಒರಿಜಿನಲ್ ಮೀನಿಂಗ್ ಬಂದ್ಬಿಟ್ಟು ಇಟ್ಸ್ ಎ ಕರ್ಮ. ಬೇಸಿಕಲಿ ವಾಟ್ ಎವರ್ ಯು ಡೂ ಇಟ್ ಕಮ್ಸ್ ಬ್ಯಾಕ್. ನೀನು ಒಳ್ಳೇದು ಮಾಡಿದ್ರೆ ನಿನ್ನ ಒಳ್ಳೇದು ಹಿಂದಕ್ಕೆ ಬರುತ್ತೆ, ನೀನು ಕೆಟ್ಟದ್ದು ಮಾಡಿದ್ರೆ ನೀನು ಕೆಟ್ಟದ್ದು ಹಿಂದಕ್ಕೆ ಬರುತ್ತೆ. ಸೊ ಇಟ್ಸ್ ಎ ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ದಟ್ ಟೈಟಲ್ ಬೇಸಿಕಲಿ. ಸೊ ಇಲ್ಲಿರೋ ಕ್ಯಾರೆಕ್ಟರ್ಸ್ನ ರಿಫ್ಲೆಕ್ಟ್ ಮಾಡಿದ್ದೆ. ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಇರ್ತಾರೆ, ಒಬ್ಬರು ಪಾಸಿಟಿವ್ ಮಾಡ್ತಾ ಇರ್ತಾರೆ, ಒಂದು ಒಬ್ಬರು ನೆಗೆಟಿವ್ ಮಾಡ್ತಾ ಇರ್ತಾರೆ. ಸೊ ಎಂಡ್ ಆಫ್ ದ ಸಿನಿಮಾ ಯಾರಿಗೆ ಏನು ಸಿಗುತ್ತೆ ಅನ್ನೋದು ಅಂದರೆ ಅವ್ರಿಗೆ ಯಾವ ಥರ ಕೆಟ್ಟವಂಗೆ ಯಾವ ಥರ ಶಿಕ್ಷೆ ಆಗುತ್ತೆ ಅವನು ಅವಾಗ ಅಟ್ ದ್ಯಾಟ್ ಪಾಯಿಂಟ್ ಆಫ್ ನಮ್ ಹಿ ಮೈ ಬಿ ಎಂಜಾಯಿಂಗ್ ದಟ್. ಬಟ್ ಅಟ್ ದ ಎಂಡ್ ಆಫ್ ದ ಸಿನಿಮಾ ಅವನ ಗತಿ ಏನಿರುತ್ತೆ, ಅವ್ನಿಗೆ ಏನು ಶಿಕ್ಷೆ ಆಗುತ್ತೆ. ಸೊ ಒಬ್ಬನ ಕೆಟ್ಟ ಅವನು ಒಂದು ಒಂದು ನೆಗೆಟಿವ್ ಪೊಸಿಷನಲ್ಲಿ ಇರ್ತಾನೆ, ಆ್ಯಂಡ್ ಎಂಡ್ ಆಫ್ ದ ಸಿನಿಮಾ ಅವ್ನು ಪಾಸಿಟಿವ್ ಪೊಸಿಷನ್ ಹೆಂಗೆ ಬರ್ತಾನೆ ಬಿಕಾಸ್ ಆಫ್ ಹಿಸ್ ಮೈಂಡ್ ಸೆಟ್, ಬಿಕಾಸ್ ಆಫ್ ಹಿಸ್ ಬಿಹೇವಿಯರ್. ಸೊ ಆ ಥರ ಒಂದು ಕಾನ್ಸೆಪ್ಟ್ ಕ್ಯಾರೆಕ್ಟರ್ಸ್ಗೆ ರಿಲೇಟ್ ಆಗಿದೆ. ಈ ಮೂವಿಲಿ ಒಂದು ಸಾಂಗ್ ಇದೆ ಅಂತ ಅಂದ್ಬಿಟ್ಟು ಕೊರಿಯೋಗ್ರಾಫರ್ ಹೇಳಿದ್ರು, ಅದ್ರ ಬಗ್ಗೆ ಏನು ಮಾಡ್ಬೋದಲ್ಲ? ಬಟ್ ಆ ಸಾಂಗ್ ಇಂದಾನೆ ಸಿನಿಮಾ ಚೇಂಜ್ ಆಗಿದೆ. ಸೊ ದಟ್ ಈಸ್ ಒನ್ ಆಫ್ ದ ಕ್ರೂಷಿಯಲ್ ಪಾರ್ಟ್ ಆಫ್ ದ ಸಿನಿಮಾ. ಸೊ ಆ ಸಾಂಗ್ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ ಒರಿಜಿನಲ್ ಸಿನಿಮಾ. ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ ನಿಮ್ಮ ಹೇಗಿದ್ರು ಸೆಟ್ ಅಲ್ಲಿ, ಅಂದ್ರೆ ವೆರಿ ತುಂಬಾ ಸ್ಟ್ರಿಕ್ಟ್ ಆಗಿದ್ರ, ಫನಿ ಫನಿ ಆಗಿದ್ದ, ನಿಮ್ಗೆ ಯಾವ ತರ ಡೈರೆಕ್ಟರ್ ನಿಮ್ಮ ಜೊತೆ ಇದ್ರು? ನನ್ಗೆ ಬೇಸಿಕಲಿ ಕೋಲ್ ಡೈರೆಕ್ಟರ್ ಅಂತೀರಾ ಇಲ್ಲ ಸ್ಟ್ರಿಕ್ಟ್ ಡೈರೆಕ್ಟರ್ ಅಂತೀರಾ? ಇಟ್ಸ್ ನಾಟ್ ನ್ಯೂ ಟು ಮೀ.
ನಾನು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ, ನಾನು ಪ್ರೀ ಪ್ರೊಡಕ್ಷನ್ ಟ್ರಾವೆಲ್ ಆಗಿದ್ದೀನಿ. ಸೊ ನನಗೇನು ಹೊಸದಾಗಿ ಏನು ಅನಿಸಿಲ್ಲ, ಯಾಕಂದರೆ ನಾನು ಜಾಸ್ತಿ ಐ ಯೂಸ್ ಟು ವಿತ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನಗೆ ತುಂಬ ನಿಜ ಹೇಳಬೇಕಂದ್ರೆ ಅವರೇ ನನಗೆ ಸಾಕಾಗಿದ್ದೆ ಸ್ಕ್ರಿಪ್ಟಲ್ಲಿ. ನಂದು ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇದೆ ಕನ್ನಡ. ಸೊ ಬೇಸಿಕಲಿ ಏನಂದ್ರೆ ನಂದು ರಾಯಚೂರು. ಸೊ ನನ್ನ ರಾಯಚೂರು ಸ್ಲ್ಯಾಂಗ್ ಎಲ್ಲ ಸ್ವಲ್ಪ ಹಾರ್ಷ್ ಆಗಿರುತ್ತೆ, ಹೆಂಗೆ ಹೇಗೆ ಹೋಗೋವಾ. ಸೊ ನಂದು ಸ್ವಲ್ಪ ರಫ್ ಆಗಿರುತ್ತೆ. ಸೊ ಇವ್ರಿಗೆ ಏನಂದರೆ ಸ್ಮೂತಾಗಿ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಬೇಕು. ಸೊ ನನ್ನ ಕೋ ಡೈರೆಕ್ಟರ್ಸ್ ಆಗಲಿ, ನನ್ನ ಅಸಿಸ್ಟೆಂಟ್ ಆಗಿರು ವಾಸು, ಸೊ ನನ್ನ ಮೇನ್ ಡೈರೆಕ್ಷನ್ ಟೀಮು, ನಮ್ಮ ಎಡಿಟರ್ಸ್ ಇವರೆಲ್ಲ ಕಾನ್ಸ್ಟೆಂಟಾಗಿ ನನಗೆ ಸೀನ್ ಆದಮೇಲೆ ಒಂದು ಫೀಡ್ಬ್ಯಾಕ್ ಬರ್ತಿತ್ತು. ಸೊ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಸೊ ಐ ಯೂಸ್ ಟು ಕರೆಕ್ಟ್ ದಟ್. ಸೊ ಅವ್ರ ಫೀಡ್ಬ್ಯಾಕ್ ಬೇಸ್ ಮಾಡಿಕೊಂಡು ನೆಕ್ಸ್ಟ್ ಸೀನ್ಗೆ ನಾನು ಏನು ಚೇಂಜ್ ಮಾಡಬೇಕು, ಹೆಂಗೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ. ಡೈರೆಕ್ಟರ್ ಸಪೋರ್ಟ್ ತುಂಬ ಇತ್ತು. ಸೊ ಬಟ್ ಅವರು ನನಗೆ ಐ ಮೀನ್ ಅಷ್ಟು ಸ್ಟ್ರಿಕ್ಟ್ ಇತ್ತು ಅಂತ ಏನಿಲ್ಲ, ಆ್ಯಸ್ ನನಗೆ ಮುಂದಿನ ಪರಿಚಯ. ಸೊ ಇವನ್ ಇಟ್ ವಾಸ್ ಬಿಟ್ ಈಸಿ ಕೇಕ್ ಮಾಡಬೇಕು ಟೀಮ್ ಯಾವ್ದು, ಬಿಕಾಸ್ ಶಾರ್ಟ್ ಫಿಲಮ್ಸ್ ಅಲ್ಲಿ ಕ್ಯಾಮರಾ ಫಿಯರ್ ಇರಲ್ಲ, ಯಾಕಂದ್ರೆ ಸುತ್ತ ಇರೋರು ನನ್ನ ಫ್ರೆಂಡ್ಸ್ ನನ್ಗೆ ಬಂದಿದ್ದಾರೆ. ಬಟ್ ಇಲ್ಲಿ ಒಂದು ಕೋರ್ಟ್ ರೂಮ್, ನಾನು ನಿಂತಾಗ ನನ್ನ ಸುತ್ತ ಒಂದು 3-4 ಜನ ಜೂನಿಯರ್ ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್. ಸೊ ಅಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇತ್ತು, ಅದೊಂದು ಮೊನೊಲಾಗ್ ಇತ್ತು, ಒಂದು 1-2 ಪೇಜ್. ಸೊ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆದ, ಅಲ್ಲಿ ಒಂದು ಐ ಟುಕ್ ಮೋರ್ ದೆನ್ 12-13 ಮಿನಿಟ್ಸ್. ಅದು ಬಿಟ್ಟರೆ ಡೈರೆಕ್ಟರ್ ನನಗೆ ಎಲ್ಲೂ ಕಂಪ್ಲೇಂಟ್ ಹೇಳಿಲ್ಲ. ಒಂದು ನನ್ನ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಅಲ್ಲಿ ಒಂದು ಅವ್ರಿಗೆ ತುಂಬ ಕಂಪ್ಲೇಂಟ್ಸ್ ಇದ್ವು, ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲಿಲ್ಲ, ನಾನು ಆದಷ್ಟು ಟ್ರೈ ಮಾಡಿದೆ, ನಾನು ಕಲಿತೆ. ಐ ಟ್ರೈ ಟು ಅಡಾಪ್ಟ್ ದ ಬ್ಯಾಂಗ್ಳೂರ್ ಸ್ಲ್ಯಾಂಗ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಮೋಸ್ಟ್ಲಿ ಮ್ಯಾಕ್ಸಿಮಮ್ ಐ ವಾಂಟ್ ಟ್ರ್ಯಾಕ್ ಅಪಾರ್ಟ್ ಫ್ರಮ್ ದಟ್ ವೆರಿ ಗುಡ್. ಓಕೆ ಮ್ಯಾಮ್, ನಿಮ್ಮದು ಫಸ್ಟ್ ಮೂವಿ ಆಗಿರೋದ್ರಿಂದ ನಿಮ್ಗೆ ಮರೆಯೋಕ್ಕೆ ಆಗಲ್ಲ ಅನ್ನೋದು ಒಂದು ಒಂದು ಸೀನ್ ಯಾವುದಾದ್ರು. ಸೊ ನನಗೆ ಮರೆಯಕ್ಕಾಗಲ್ಲ ಅಂದ್ರೆ ಐ ಥಿಂಕ್ ಸ್ಮೋಕಿಂಗ್ ಸೀನ್ ಇರುತ್ತೆ. ನೀವು ಸ್ಮೋಕ್ ಮಾಡಿದ್ರೆ ರಿಯಲಿಯಾಗಿ ಮಾಡ್ಬೇಕಾಗ ಬಂತು. ಫಸ್ಟ್ ಹೇಳಿದ ಕಂಡೀಷನ್ ಅದು, ನೀವು ಸ್ಮೋಕ್ ಮಾಡ್ಬೇಕು ಅಂತಾನೆ ಹೇಳಿದ್ರು. ಸೊ ಕ್ಯಾರೆಕ್ಟರ್ ನರೇಟ್ ಮಾಡ್ಬೇಕಾದ್ರೆ ಎಲ್ಲ ಓಕೆ ಸ್ಮೋಕಿಂಗ್ ಕಲಿಯಬೇಕು ಅಂದ್ರೆ ಸ್ಮೋಕಿಂಗಿಗೋಸ್ಕರ ಸಪ್ರೇಟ್ ವರ್ಕ್ಶಾಪ್ ಇತ್ತು. ಸ್ಮೋಕಿಂಗ್ ಕಲಿತು ಸ್ಮೋಕ್ ಮಾಡಿದ್ದು ಅದೊಂದು ಸ್ವಲ್ಪ ಟ್ರಿಕ್ ಇತ್ತು ನನಗೆ ಅಷ್ಟೇ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಡೈಲಾಗ್ಸ್ ಎಲ್ಲ ಬಯಾಟ್ ಆಗೋಗಿತ್ತು. ಒಂದು 2-3 ಸಲ ವರ್ಕ್ಶಾಪ್ ಮಾಡಿದ್ರು. ಸೊ ಡೈಲಾಗ್ಸ್ ಎಲ್ಲ ಫುಲ್ ಬಯಾಟ್ ಆಗಿತ್ತು. ಸ್ಮೋಕಿಂಗ್ ಮಾತ್ರ ಒಂದ್ ಸ್ವಲ್ಪ ಕೈ ಹಿಡಿತಿತ್ತು, ಒಂದ್ ಸ್ವಲ್ಪ ಚೇಂಜ್ ಆಗಿರುತ್ತೆ ವೇಸ್ ಇರ್ಬೋದು. ಸೊ ನನ್ಗೆ ಹೀರೋಯಿನ್ಸ್ ಪರ್ಸನಲ್ ಆಗಿ ಎಲ್ಲಾರು ಇಷ್ಟ. ಓಕೆ ಮ್ಯಾಮ್, ನೀವು ಈ ಫೀಲ್ಡ್ ಬರಕ್ಕೆ ಯಾರಾದ್ರು ಇನ್ಸ್ಪಿರೇಷನ್ಸ್ ಅಂತ ಯಾರಾದ್ರು ಇದ್ದಾರಲ್ಲ? ಇನ್ಸ್ಪಿರೇಷನ್ ನನಗೆ ಅಪ್ಪು ಸರ್. ಕೊನೆಯದಾಗಿ ಈ ನೀವು ಇಲ್ಲಿವರೆಗೂ ನೋಡಿರೋ ಎಲ್ಲ ಫಿಲಮ್ಕ್ಕಿಂತ ಇದೊಂದು ಡಿಫ್ರೆಂಟ್ ಎಲಿಮೆಂಟ್ ಆಗಿದೆ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ, ಕ್ರೈಮ್ ಇದೆ, ಒಂದು ಥ್ರಿಲ್ಲರ್ ಇದೆ, ಸೊ ಒಂದು ಡ್ರಾಮಾ ಇದೆ. ಎಲ್ಲನೂ ಒಂದು ಮಿಕ್ಸ್ ಆಗಿ ಒಂದು ಒಂದು ಶಾರ್ಟ್ ಆಗಿ ತುಂಬಾ ಲಾಂಗ್ ಅಲ್ಲದೆ ಒಂದು ಒಂದು ಆಪ್ಟ್ ಆಗಿರೋ ಒಂದು ಮೂವಿ ಅಂದರೆ ಇದು ಯಥಾಭಾವ. ಒಬ್ಬರನ್ನ ಜಡ್ಜ್ ಮಾಡೋದಿರ್ಬೋದು, ಇದೆಲ್ಲ ತುಂಬ ಎಲಿಮೆಂಟ್ಸ್ ಕವರ್ ಆಗಿದೆ ಇಲ್ಲಿ. ಇದು ನೋಡಿದ್ರೆ ನಿಮ್ಗೆ ಪ್ರಾಬಬ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಪರ್ಸೆಪ್ಷನ್ ಬರುತ್ತೆ. ಸೊ ಈ ಸಿನಿಮಾ ಎಂಟರ್ಟೈನ್ಮೆಂಟ್ಗೂ ಹೌದು, ಒಂದು ಮೆಸೇಜ್ಗೂ ಹೌದು. ಖಂಡಿತ ನೀವು ಈ ಮೂವಿ ಬಂದು ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಏನಕ್ಕೆ ನೋಡಬೇಕು ಅಂದರೆ, ಫಸ್ಟ್ ನಾವು ತಗೊಂಡಿರೋ ಪಾಯಿಂಟ್ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ನಾವು ನೋಡ್ತಿರ್ತೀವಿ ದಿನ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಅಲ್ಲಿ ಸಾಕಷ್ಟು ಈ ತರ ಒಂದು ಇನ್ಸಿಡೆಂಟ್ಸ್ ನೋಡ್ತಾ ಇರ್ತೀವಿ. ಅಂಡ್ ಅವ್ರು ನೋಡಿದಾಗ ನಾವೊಂದು ಒಂದೇ ಐ ಮೀನ್ ಒಂದೇ ಪಾಯಿಂಟ್ ಆಫ್ ವ್ಯೂ ಅಂತ ನೋಡ್ತೀವಿ, ಒಂದು ಕನ್ಕ್ಲೂಷನ್ ಬಂದಿರ್ತೀವಿ.
ಸೊ ಈ ಸಿನಿಮಾದಲ್ಲಿ ಆ ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಏನು ಯಾವ ಥರ ಇರುತ್ತೆ? ಈಗ ನಾವು ಡೈರೆಕ್ಟಾಗಿ ಒಂದು ಅಟ್ಯಾಕಿಂಗ್ ಮೋಡ್ ಇರುತ್ತೆ ನಮ್ಗೆ, ಯಾವ ಈಗ ಒಂದು ರೇಪ್ ಆಗಿದೆ ಅಂದರೆ ಡೈರೆಕ್ಟ್ ಅಟ್ಯಾಕಿಂಗ್ ಮೋಡ್ ಇರುತ್ತೆ, ಮೇಲ್ ಮೇಲೆ ಆಗಲಿ ಫಿಮೇಲ್ ಮೇಲೆ ಆಗಲಿ ಹಿಂದೆ ಏನು ನಡೆದಿದೆ ಏನಿಲ್ಲ ಅಂತ ಯಾರು ಯೋಚನೆ ಮಾಡೋದು. ಸೊ ಇದರಲ್ಲಿ ಆ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಅದನ್ನ ಅಲ್ಲಿರೋ ಕ್ಯಾರೆಕ್ಟರ್ಸ್ ಹೆಂಗೆ ಹ್ಯಾಂಡಲ್ ಮಾಡುತ್ತೆ, ಸೊ ಈ ಥರ ಒಂದು ಸ್ಟೋರಿ ಇರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಸೀಕ್ರೆಟ್ಸ್ ಥ್ರಿಲ್ಲರ್ ಅಂತಾರಲ್ಲ ಆ ಥರ ಒಂದು ಇರುತ್ತೆ ಕೋರ್ಟ್ ರೂಮ್ ಡ್ರಾಮಾ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇಟ್ಸ್ ಅ ವೆಲ್ ಎಕ್ಸಿಕ್ಯೂಟೆಡ್ ಸಿನಿಮಾ ಬೈ ಅ ನ್ಯೂ ಟೀಮ್, ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಅದಕ್ಕೆ ನಮಗೆ ನಿಮ್ಮೆಲ್ಲ ಆಶೀರ್ವಾದ ಬೇಕು. ಸೊ ಏನಕ್ಕೆ ನೋಡಬೇಕು ಅಂತ ನಾನು ಪಾಯಿಂಟ್ ಹೇಳೋಕ್ಕೇನಿಲ್ಲ. ಆ್ಯಟ್ ದ ಎಂಡ್ ಆಫ್ ದ ಡೇ ವಿ ಆಲ್ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್, ಆಡಿಯನ್ಸ್ ಬ್ಲೆಸ್ಸಿಂಗ್ಸ್ ನಮ್ಗೆ ಬೇಕು. ನಾವು ಈ ಥರ ಒಂದು ಹೊಸ ತಂಡ ಮತ್ತೆ ಬಂದು ಇನ್ನೊಂದು ಹೊಸ ಚಿತ್ರ ಮಾಡಬೇಕು ಅಂದರೆ ಖಂಡಿತ ಅದನ್ನು ನೀವು ಎನ್ಕರೇಜ್ ಮಾಡಿದ್ರೇ ನಾವು ಈ ಥರ ಒಂದು ಹೊಸ ತಂಡಕ್ಕೆ ಇನ್ನೊಂದು ಎನ್ಕರೇಜ್ಮೆಂಟ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಕ್ಕೆ. ಸೊ ಈ ಸಿನಿಮಾದಲ್ಲಿ ಸೊ ಇಷ್ಟೊಂದು ಸೀರಿಯಸ್ ಆರ್ ಆರು ಅಂತ ಎಲ್ಲ ಹೇಳಿದ್ರು, ಫನ್ನಿ ಮೂಮೆಂಟ್ ಯಾವ್ದಾದ್ರು? ನನಗಂತೂ ಫನ್ನಿ ಮೂಮೆಂಟ್ ಏನು ಇರಲ್ಲ ಇದರಲ್ಲಿ, ಯಾಕಂದ್ರೆ ನಾನು ಮೋಸ್ಟ್ಲಿ ಎಮೋಷನಲ್ ಕ್ಯಾರೆಕ್ಟರ್. ಸೊ ನನಗೇನಿಲ್ಲ, ಮೇಬಿ ಇವ್ರಿಗೆ ಇವ್ರ ಕಾಂಬಿನೇಷನ್ ಅಂದ್ರೆ ಬೇರೆಯವರು ನಾಗರಾಜ್ ಅವ್ರ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಕಾಮಿಡಿ ನಡೀತಾ ಇರುತ್ತೆ, ಅದೊಂದು ಲೈಟ್ ಟ್ರ್ಯಾಕ್, ಲೈಟ್ ಕಾಮಿಡಿ, ಅದು ಸಣ್ಣ ಹ್ಯೂಮರ್ ಟ್ರ್ಯಾಕ್ ಇರುತ್ತೆ. ಸೊ ಮೇಬಿ ದಟ್ ಮೈಟ್ ಅಟ್ರಾಕ್ಟ್ ಆಡಿಯನ್ಸ್, ಸ್ವಲ್ಪ ಮಧ್ಯೆ ಮಧ್ಯೆ ಟಿಕ್ಕಲ್ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಔಟ್ ಆಫ್ ಸ್ಕ್ರೀನ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಯಾರಾದ್ರೂ ನಿಮಗೆ ಫನ್ನಿ ಮೂಮೆಂಟ್ ಅನ್ಸ್ಕೊಳ್ಳೋದಾದ್ರೆ? ಗೋಪಾಲ್ ಸರ್, ನಮಗೆ ಆನಂದ್ ಸರ್, ಗೋಪಾಲ್ ಸರ್, ಆನಂದ್ ಸರ್. ಸೊ ಬೇಸಿಕಲಿ ಇವ್ರು ಏನಂದ್ರೆ ನೀನಾ ಸಮಿನ್ ಅಲ್ಲ, ಸೊ ಅವರು ಕತೆ ಲೈಕ್ ನೋ ಅವ್ರು ಜಾಯಿನ್ ಆದಾಗ ನೀನಾ ಸಮಿನ್ ಇದ್ದು ಅವರಲ್ಲಿ ಯಾವ ತರ ಅವ್ರ ಜರ್ನಿ ಯಾವ ತರ ಇತ್ತು, ಅವ್ರು ಯಾವ ತರ ಎಂಜಾಯ್ ಮಾಡ್ತಿದ್ರು ಅಲ್ಲಿ ನಾಟಕ ಮಾಡುವಾಗ, ಅವ್ರಿಗೆ ನಡೆದಿರೋ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತಿದ್ರು. ನಾವೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ ಸರ್, ಯೂಸ್ ಟು ಎಂಜಾಯ್ ಅಲ್ವಾ ಗೊತ್ತ. ಎಸ್ಪೆಷಲಿ ನಂದು ಗೋಪಾಲ್ ಸರ್ ಕಾಂಬಿನೇಷನ್, ಆನಂದ್ ಸರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಂಜಾಯ್ ಐ ಎಂಜಾಯ್ಡ್.